ಮಿನಿಮಮ್ ಎರಡು ಕೆ ಜಿ ಅಂತ ಎವರೇಜ್ ಇಟ್ಕೊಂಡೆ ನಾನು. ಎರಡು ಕೆ ಜಿ ಅಂತಂದ್ರೆ 43 × 2 ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ 80 ಕೆ ಜಿ ಬಂತು. ಅನಾರೋಗ್ಯ ಕಾಡಿದ್ರೆ ಪಶು ವೈದ್ಯರ ಸಲಹೆ ಪಡೆಯಬಹುದು. ಮೊಲದ ಮಾಂಸಕ್ಕೆ ಭಾರಿ ಬೇಡಿಕೆ ಇದೆ. ದೊಡ್ಡ ಮಟ್ಟದ ಮೊಲ ಸಾಕಾಣಿಕೆ ಮಾಡೋರು ಸ್ಥಳೀಯ ಹೋಟೆಲ್ಗಳಲ್ಲಿ ಮಾತಾಡಿಕೊಂಡು ವ್ಯವಹಾರ ಮಾಡಬಹುದು. ಮೊಲಗಳನ್ನ ಸಾಕ್ತಾ ಯಶಸ್ಸು ಕಂಡಿರೋ ಯಾಸಿನ ಉತ್ತಮ ವ್ಯವಹಾರ ಮಾಡ್ತಾ ಆದಾಯ ಗಳಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಏನೇ ಮಾಡಲಿ, ಏನೇ ಮಾಡ್ತೀನಿ ತಿಳ್ಕೊಂಡ್ರೆ ಏನಾದರೂ ಮಾಡ್ತೀನಿ ಛಲ ಇರಬೇಕು. ಅಂದಾಗೆ ಆ ದಾರಿಗಳು ಓಪನ್ ಆಗ್ತಾ ಹೋಗ್ತವೆ. ಸೊ ಏನು ಮಾಡಲ್ಲ ಅಂತಂದರೆ ಏನೂ ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ಫಸ್ಟ್ ನಾನು ಮಾಡ್ತೀನಿ, ಅದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಫಸ್ಟ್ ಮಾಡ್ತೀನಿ ಅನ್ನೋ ಧೈರ್ಯ ಐತಂದ್ರೆ ಏನು ಬೇಕಾದರೂ ಮಾಡ್ಬೋದನ್ನು. ಆದರೆ ಒಂದೇ ಒಂದು ಯುಕ್ತಿ ಅಂತ ಧೈರ್ಯಂ ಸರ್ವತ್ರ ಸಾಧನ ಅನ್ನೋ ಹಾಗೆ ನನಗೆ ಆ ಯುಕ್ತಿನ ಮನಸ್ಸಿನಲ್ಲಿ ಅಗೇನ್ ಆ್ಯಂಡ್ ಅಗೇನ್ ಅಂದರೆ ರಿಪೀಟ್ ಮಾಡ್ತಾ 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 ನಾನು ಏನು ಮಾಡಿದೆ ಅದನ್ನು ಆಯಿತು ಮಾರುಕಟ್ಟೆ ಮಾಡಲೇ ಹೋಯ್ತು ಮರಿ ಸತ್ತೋಯ್ತು. ಆದರೂ ಧೈರ್ಯ ನಾನು ಕಳ್ಕೊಳ್ಳಿಲ್ಲ, ಆಮೇಲೆ ಮಾಡ್ತಾ ಹೋದೆ ಮುನ್ನುಗ್ತಾ ಹೋದೆ. ಅವಾಗ ನನಗೆ ಅಂದರೆ ಒಂದು ಧೈರ್ಯ ಬಂತು. ಆ ಧೈರ್ಯನೇ ಇಷ್ಟು ದೊಡ್ಡ ಉದ್ಯಮವಾಗಿ ಮಾಡೋದಕ್ಕೆ ನನಗೆ ಸಾಕಾರ ಆಯಿತು. ಒಟ್ಟಿನಲ್ಲಿ ಮೊಲ ಸಾಕಾಣಿಕೆ ಮತ್ತು ಅದರ ವ್ಯಾಪಾರ ವಹಿವಾಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ಮೊಲ ಸಾಕಾಣಿಕೆ ಹೆಚ್ಚಾಗಿ ಕಂಡುಬರ್ತಾ ಇಲ್ಲ. ಇನ್ನಾದರೂ ಪಶುಸಂಗೋಪನಾ ಇಲಾಖೆ ಮೊಲ ಸಾಕಾಣಿಕೆ ಬಗ್ಗೆ ಯುವಕರಲ್ಲಿ ಉತ್ಸಾಹ ತುಂಬುವಂತಹ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವ ಅವಶ್ಯಕತೆ ಇದೆ. ಸಂತಾನಾಭಿವೃದ್ಧಿಯನ್ನ ಮಾಡುತ್ತವೆ. ಸಾಮಾನ್ಯವಾಗಿ ಗರ್ಭಧಾರಣೆಯ ಅವಧಿ 30 ದಿನ. ಒಂದು ಮರಿಗೆ ಸುಮಾರು 4 ರಿಂದ 12 ಮರಿಗೆ ಜನ್ಮ ನೀಡುತ್ತವೆ. ತಳಿಯ ಗಾತ್ರ ಹೆಚ್ಚಾದಷ್ಟು ಮರಿಗಳ ಸಂಖ್ಯೆ ಜಾಸ್ತಿ. ಮರಿಗಳು ಸಾಮಾನ್ಯವಾಗಿ 4 ರಿಂದ 5 ವಾರಗಳಲ್ಲಿ ಪ್ರಬುದ್ಧತೆಯನ್ನ ಹೊಂದುತ್ತವೆ. ಒಂದು ಹೆಣ್ಣು ಮೊಲ ತನ್ನ ಜೀವಿತ ಅವಧಿಯಲ್ಲಿ ಸುಮಾರು 800 ಮರಿಗಳಿಗೆ ಜನ್ಮ ನೀಡಬಲ್ಲದು. ಮೊಲಗಳು ಹುಟ್ಟುವಾಗ ಗುಂಡು ರೋಮರಹಿತವಾಗಿದ್ದು ಅಸಹಾಯಕವಾಗಿರುತ್ತವೆ. ಹುಟ್ಟೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ರೋಗ ನಿರೋಧಕ ಶಕ್ತಿಯು ತಾಯಿಯ ರಕ್ತದಿಂದ ಮರಿಗಳಿಗೆ ವರ್ಗಾವಣೆಯಾಗುತ್ತೆ. ಮೊಲದ ಹಾಲು ಅತ್ಯಂತ ಪೌಷ್ಟಿಕವಾದ್ದರಿಂದ ತಾಯಿಯು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹಾಲುಣಿಸುತ್ತೆ.